ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರೋ ಗುಜರಾತ್ ಮಾಡೆಲ್ ಸೂತ್ರದ ವಿರುದ್ಧ ಆ ಪಕ್ಷದ ಹಿರಿಯರೇ ದನಿ ಎತ್ತಿದ್ದಾರೆ ಗುಜರಾತ್ ಮಾಡೆಲ್ ಜಾರಿ ಆಗತ್ತೆ ಅಂತ ಮೋದಿ ಅಥವಾ ಅಮಿತ್ ಶಾ ಹೇಳಿದ್ದಾರೆ ಹಿರಿಯರು ಅಂದರೆ ಅರ್ಥ ಏನು ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇಂದು ಬಾಗಲಕೋಟೆಯಲ್ಲಿ ಕಿಡಿಕಾರಿದ್ದಾರೆ ಗುಜರಾತ್ನಂತೆ ರಾಜ್ಯದಲ್ಲೂ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯುವ ಮುಖಗಳಿಗೆ ಆದ್ಯತೆ ನೀಡುವುದಾಗಿ ಸಚಿವ ಅಶೋಕ್ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಇತ್ತೀಚೆಗಷ್ಟೇ ಹೇಳಿಕೆ ನೀಡಿದರು ಗುಜರಾತದಲ್ಲಿ ಅಲ್ಲಿಯ ಸ್ಥಳೀಯವಾದಂಥ ಒಂದು ವ್ಯವಸ್ಥೆ ಹಿನ್ನೆಲೆ ಇಟ್ಕೊಂಡು ಮತ್ತು ಮೋದಿಯವರು ಅಮಿತ್ ಶಾ ಅವರ ಒಂದು ರಾಜ್ಯದ ಅವರಿಗೆ ಕಂಪ್ಲೀಟ್ ನರ್ವ್ಸ್ ಎವ್ರಿಥಿಂಗ್ ಅಲ್ಲಿದು ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಸ್ಟಡಿ ಮಾಡಿಕೊಂಡು ಮತ್ತು ಪ್ರತಿ ಇಲೆಕ್ಷನ್ದಲ್ಲಿ ಅದು ಉತ್ತರ ಪ್ರದೇಶದ ಇಲೆಕ್ಷನ್ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದ ಇಲೆಕ್ಷನ್ ಇರ್ಬೋದು ಒಂದು ಸರ್ವೆ ಒಂದು ವೈಜ್ಞಾನಿಕವಾದಂಥ ಸರ್ವೆ ಮಾಡ್ತಾರೆ ಅಮಿತ್ ಶಾ ಅವರಾಗಲಿ ಮೋದಿಯವರಾಗಲಿ ಆ ಸರ್ವೆ ರೀತಿಯಲ್ಲಿ ಯಾರೋ ಗೆಲ್ಲುವಂಥ ಚಾನ್ಸ್ ಇದೆ ಅವರಿಗೆ ನ್ಯಾಚುರಲ್ ಆಗಿ ಒಂದು ವ್ಯವಸ್ಥೆ ಅಷ್ಟೇ ಅನ್ವಯ ಅಲ್ಲ ಎಲ್ಲ ಹೇಳ್ತೀನಿ ಬಹುಶಃ ಸರ್ ರವಿಕುಮಾರ್ ಲೆಹರ್ ಸಿಂಗ್ ಸಂತೋಷ್ ಇವರೆಲ್ಲರೂ ಹೇಳಿದ್ರು ಈ ಚೇಂಜಸ್ ಬರುತ್ತೆ ಅಂತ ಬಿ ಎಲ್ ಸಂತೋಷ್ ಅವರು ಹಿಡಿಕೆ ಅವ್ರ ಜಗದೀಶ್ ಶೆಟ್ಟರು ಬಹಳ ಕ್ಲಿಯರ್ ಆಗಿ ಹೇಳಿದರು ಅವ್ರಿಗೆ ಈ ವಿಷಯದಲ್ಲಿ ಬಹಳ ಕ್ಲಾರಿಟಿ ಇದೆ ಗುಜರಾತ್ ಅದು ಮೋದಿ ಮತ್ತು ಅಮಿತ್ ಶಾ ಅವರ ತವರು ಹಾಗಾಗಿ ಅಲ್ಲಿ ಅವರಿಗೆ ಅಲ್ಲಿಯ ಪಲ್ಸ್ ಅವರಿಗೆ ಚೆನ್ನಾಗಿ ಗೊತ್ತು ಓಕೆ ಕರ್ನಾಟಕದಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಓಕೆ ಕರ್ನಾಟಕದಲ್ಲಿ ಏನು ಅನ್ನೋದು ನಮ್ಗೆ ಗೊತ್ತಿದೆ ಇಲ್ಲಿ ಯಾರು ನಾವು ನಾವು ಎಷ್ಟು ಗೆಲ್ತೀವಿ ಎಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಹಾಗಾಗಿ ಅವರು ಇಲ್ಲಿ ಬಂದು ಏನೂ ಮಾಡುವಂಥ ಪ್ರಮೇಯ ಇಲ್ಲ ಅಂತ ಓಕೆ ಅದು ಸರ್ವೇನೋ ಮತ್ತೊಂದು ಮಾಡ್ತಾರೆ ಆ ಸರ್ವೆ ಮಾಡಿದ ಸಂದರ್ಭದಲ್ಲಿ ಅದರ ಫಲಿತಾಂಶಕ್ಕೆ ಆಧಾರಿತವಾಗಿಯೂ ವೈಜ್ಞಾನಿಕ ಸರ್ವೆ ಅಂತ ಹೇಳಿದರು ಅವರು ವೈಜ್ಞಾನಿಕ ಸರ್ವೆಯನ್ನು ಮಾಡಿ ಆನಂತರ ತೀರ್ಮಾನ ಮಾಡ್ತಾರೆ ಅಂತಾರೆ ಅವರ ಆಕ್ಷೇಪ ಇರೋದು ನಿಮ್ಮ ಗುಜರಾತ್ ಮಾಡೆಲ್ನ ಅಲ್ಲೇ ಇಟ್ಕೊಳ್ಳಿ ಅಂತ ನಾವು ಕರ್ನಾಟಕದ ಮಾಡೆಲನ್ನು ನಾವು ಇಟ್ಕೊಳ್ತೀವಿ ಓಕೆ ನಾವು ಇಲ್ಲಿ ನಮ್ಮ ಅಧಿಕಾರವನ್ನು ಪ್ರಶ್ನೆ ಮಾಡೋದು ನಮ್ಮನ್ನು ಇಲ್ಲಿ ನಮ್ಮ ಸ್ಥಾನವನ್ನು ಕದಲಿಸೋದು ನಮಗೆ ಟಿರಾಗ ಟಿಕೆಟನ್ನು ನಿರಾಕರಣೆ ಮಾಡೋದು ನೀವ್ಯಾರು ಮಾಡೋದಕ್ಕೆ ಅಂತ ಓಕೆ ಇಲ್ಲಿ ಇವತ್ತು ಹಾಗೆ ಮಾಡಿದರೆ ನಾವು ಲೆಕ್ಕ ಹಾಕಿದ್ದೀವಿ ಸುಮಾರು ಅರವತ್ತೈದು ಪರ್ಸೆಂಟ್ ಕರ್ನಾಟಕದ ಬಿ ಜೆ ಪಿ ಶಾಸಕರಿಗೆ ಟಿಕೆಟ್ ನಿರಾಕರಣೆ ಮಾಡಬೇಕು ಓಕೆ ಯಾವ ಆಧಾರದಲ್ಲಿ ಹಿರಿತನ ನೀವು ನಾಲ್ಕು ಐದು ಬಾರಿ ಏಳು ಬಾರಿ ಗೆದ್ದಿದ್ದೀರಿ ಕೆಲವರು ಇನ್ನು ಕೆಲವರು ಅಲ್ಲಿ ಗೆಲ್ಲುವಂಥ ಸ್ಥಿತಿ ಇಲ್ಲ ಬೇರೆ ಬೇರೆ ಕಾರಣಕ್ಕೆ ನೀವು ಗೆಲ್ತಾ ಇದ್ದೀರಿ ನಿಮ್ಮ ಜನಪ್ರಿಯತೆಯಿಂದ ಗೆಲ್ತಾ ಇಲ್ಲ ನೀವು ಪಕ್ಷದ ಜನಪ್ರಿಯತೆಯಿಂದ ಅಥವಾ ಮೋದಿ ಅಮಿತ್ ಶಾ ಅಂತವರು ಬಂದು ಈ ಚುನಾವಣೆ ಸಂದರ್ಭದಲ್ಲಿ ಮಾಡುವಂಥ ಸ್ಟ್ರಾಟಜಿ ಅವರು ಹರಿಸುವಂಥ ಬೆವರಿನಿಂದ ನೀವು ಗೆಲ್ತಾ ಇದ್ದೀರಿ ಓಕೆ ಹಾಗಾಗಿ ನಿಮಗೆ ಕಷ್ಟ ಗೊತ್ತಾಗ್ತಾ ಇಲ್ಲ ನೀವು ಅಂದ್ಕೊಂಡಿದ್ದೀರಿ ನನ್ನಿಂದಾಗೆ ಇಲ್ಲಿ ಗೆಲ್ಲೋದು ಬಿ ಜೆ ಪಿಗೆ ಒಂದು ಸ್ಥಾನ ನನ್ನಿಂದಾಗೆ ಬರೋದು ಅದು ಬೇರೆ ಯಾವ ಕಾರಣಕ್ಕಾಗಿ ಬರೋಲ್ಲ ಅಂತ ಓಕೆ ಸೊ ಆ ಭ್ರಮೆಯಲ್ಲಿ ಇರುವಂಥವ್ರು ನಾವು ಕರ್ನಾಟಕದ ಮಾಡಲ್ಲೇ ಬೇಕು ನಮಗೆ ಅಂತ ಓಕೆ ನೋಡಿ ಅದು ಇನ್ನೂ ಜೋರಾಗತ್ತೆ ಓಕೆ ಅಕಸ್ಮಾತ್ ಈ ಚುನಾವಣೆ ವಾಸ್ತವದಲ್ಲಿ ಆ ಮಾಡಲ್ನ ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಹೇಳಬೇಕಿತ್ತು ಆಯಿತು ನಮಗೆ ಟಿಕೆಟ್ ಕೊಡೋದೆ ಹೋದರೆ ಪರವಾಗಿಲ್ಲ ಯಾರಿಗೆ ಕೊಡ್ತಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನೀವು ನಿಲ್ಸಿದ್ರೆ ಅವನ ಪರವಾಗಿ ನಾವು ಬಾವುಟ ಹಿಡಿತೀವಿ ಅವನ ಪರವಾಗಿ ನಾವು ಕ್ಯಾಂಪೇನಿಗೆ ಹೋಗ್ತೀವಿ ಅವನ ಪರವಾಗಿ ನಾವು ಪೋಸ್ಟರ್ ಅಂಟಿಸ್ತೀವಿ ಓಕೆ ಈ ಮಾತನ್ನು ಹೇಳಬೇಕಲ್ವಾ ಸರ್ ಯಾವಾಗ ನಾವು ಪಾರ್ಟಿ ಪ್ರಿನ್ಸಿಪಲು ತತ್ವ ಸಿದ್ಧಾಂತ ರೇಣುಕಾಚಾರ್ಯ ಅಂತವ್ರು ಹೇಳ್ತಾರಲ್ಲ ತತ್ವ ಸಿದ್ಧಾಂತವನ್ನು ಒಪ್ಪಿ ಆ ತತ್ವ ಸಿದ್ಧಾಂತ ಯಾವುದು ಅಂತ ಅವರೇ ಹೇಳಬೇಕು ಅದನ್ನು ಓಕೆ ಹಾಗೆ ಮಾಡಿದಾಗ ನಿಜವಾಗ್ಲೂ ನೀವು ಕೇಡರು ನೀವು ಕೇಡರ್ ಬೇಸ್ಡ್ ಪಾರ್ಟಿ ಎಲ್ಲಿದ್ದರಿ ಕೇಡರು ಓಕೆ ಕೇಡರ್ ಇವತ್ತು ಕೇಡರ್ನೂ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡುವ ಮಟ್ಟಕ್ಕೆ ನೀವು ಬಂದಿದ್ದೀರಿ ಅಂತ ಓಕೆ ಓಕೆ ಕಾರ್ಯಕರ್ತರು ಇಲ್ಲದೇ ಹೋದರೂ ನಾನು ಚುನಾವಣೆಯಲ್ಲಿ ಗೆಲ್ಲಬಹುದು ಓಕೆ ನನ್ನದು ಅನೇಕರು ಇವತ್ತು ಅನೇಕ ಎಮ್ ಎಲ್ ಎ ಅದು ಪಾರ್ಟಿ ಪಂಗಡ ಯಾವುದು ಕೂಡ ಅದಕ್ಕೆ ವ್ಯತ್ಯಾಸ ಇಲ್ಲ ಅವರವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅವ್ರದ್ದೇ ಆದಂಥ ನೆಟ್ವರ್ಕನ್ನು ಮಾಡಿದ್ದಾರೆ ಓಕೆ ಸರ್ ಪರ್ಮನೆಂಟ್ ಆದಂಥ ವ್ಯವಸ್ಥೆ ಮಾಡಿಕೊಂಡಿರುವಂಥ ಎಮ್ ಎಲ್ ಎಗಳು ಕೂಡ ಕೂಡ ಇದ್ದಾರೆ ಮಂತ್ರಿಗಳು ಇದ್ದಾರೆ ಪಂಚಾಯಿತಿ ಸಹ ಅವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಓಕೆ ಅವ್ರ ಮೂಲಕವೇ ನಾವು ಗೆಲ್ತೀವಿ ಅಂತ ನಿಮ್ಮ ಯಾವ ಪಕ್ಷದ ನೆಟ್ವರ್ಕು ನಮಗೆ ಬೇಕಿಲ್ಲ ಓಕೆ ನಾವು ಗೆದ್ದು ಬರ್ತೀವಿ ಅಂತ ಅಂಥವರಿಗೆ ನೀವು ಯಾವ ಮಾಡಲನ್ನು ತರ್ತೀರಿ ಓಕೆ ಅಕಸ್ಮಾತ್ ನೀವು ಟಿಕೆಟ್ ನಿರಾಕರಣೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ತಾರರು ಓಕೆ ನಿಂತು ನನ್ನ ಯಾಕಂದ್ರೆ ಸಾವಿರ ಹತ್ರ ಕೈಯಲ್ಲಿ ಸಾಕಷ್ಟು ಹಣ ಇದೆ ಅವ್ರದ್ದೇ ಆದಂಥ ನೆಟ್ವರ್ಕನ್ನು ಪಕ್ಷದ ಪ್ಯಾರಲಲ್ ಆದಂಥ ನೆಟ್ವರ್ಕನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ ಓಕೆ ಹಾಗಾಗಿ ನಿಮಗೆ ಕೇಳೋರು ಇವತ್ತು ಅವಶ್ಯಕತೆನೇ ಇಲ್ಲ ಬಹಳಷ್ಟು ಇವತ್ತು ಬಿ ಜೆ ಪಿ ಗೆದ್ದಂತಹ ಶೇಕಡ ಮೂವತ್ತು ನಲವತ್ತು ಪರ್ಸೆಂಟ್ ಸ್ಥಾನಗಳಲ್ಲಿ ಅವರಿಗೆ ಕಾರ್ಯಕರ್ತರ ಹಂಗೇ ಇಲ್ಲ ಓಕೆ ಅವರು ಅವ್ರ ನಮ್ದೇ ಆದಂಥ ನೆಟ್ವರ್ಕಲ್ಲಿ ನಾವು ಗೆದ್ದು ಬರ್ತೀವಿ ನಮಗೆ ಕೊಡದೆ ಹೋದ್ರೆ ಅವ್ರು ಚಾಲೆಂಜ್ ಆಗ್ತಾರೆ ನಾ ನೀವು ನೀವು ಬಿಟ್ಟು ಯಾರಿಗೆ ಕೊಡ್ತೀರಾ ನೀವು ಹಾಗೆ ಮಾಡಿದ್ರೆ ಒಂದು ಸ್ಥಾನ ನೀವು ಕಳ್ಕೊಳ್ತೀರಾ ಅಂತ ಕೊನೆಗೆ ಅಲ್ಟಿಮೇಟ್ಲಿ ಅಭಿಷೇಕ್ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ ಆಯಿತು ಯಾರೋ ಒಬ್ಬನು ಬರಲಪ್ಪ ನಮಗೆ ನೂರ ಹದಿಮೂರು ಗೆಲ್ಲೋದು ಇಂಪಾರ್ಟೆಂಟು ನೂರೈವತ್ತು ಅಂತ ಹೇಳೋ ಹೇಳ್ತಾರೆ ಆದರೆ ಅವರ ಕೊನೆ ಮಿನಿಮಮ್ ಟಾರ್ಗೆಟ್ ಏನು ಅಂದರೆ ನೂರ ಹದಿಮೂರೋ ನೂರ ಹದಿನಾಲ್ಕು ಹದಿನೈದು ಗೆಲ್ಲಬೇಕು ಅಂತ ಯಾಕೆಂದರೆ ಬಿ ಜೆ ಪಿ ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಅವು ಗರಿಷ್ಠ ಆದರೆ ನೂರ ಹತ್ತು ಸ್ಥಾನವನ್ನು ಗೆದ್ದಿರೋದು ಓಕೆ ನೂರ ಹತ್ತರ ಮೇಲೆ ಯಾವತ್ತೂ ಕೂಡ ದಾಟಿಲ್ಲ ಎಪ್ಪತ್ತು ನಲ್ವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಹಂಡ್ರೆಡ್ ಹಂಡ್ರೆಡ್ ಮಾರ್ಕನ್ನು ದಾಟಿ ಅವರು ಆಚೆ ಹೋಗಿಲ್ಲ ಓಕೆ ಹಾಗಾಗಿ ನೂರ ಹದಿಮೂರು ಹದಿನಾಲ್ಕೇ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೂ ಕೊರತೆ ಆಗುತ್ತೆ ಅಂದಾಗ ಯಾರಾದರೂ ತಗೊಳ್ಳಿ ಅವ್ನು ಗೆದ್ದು ಬರ್ತಾನಲ್ಲ ಹೋಗಲಿ ಅಂತ ಅಲ್ಲ ಸರಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಸೀಮಿತವಾಗಿ ನೋಡಿದರೆ ಅಪ್ಪಿತಪ್ಪಿ ಸಿಎಂ ಸ್ಥಾನಕ್ಕೆ ಬೆನ್ ತಟ್ಟಿ ಇನ್ನೊಂದು ರೌಂಡ್ ಕೊಡ್ತಾರೆ ಅನ್ನೋ ತರಹದ ಆಸೆಯಲ್ಲಿದ್ರೇನು ಇವ್ರು ನೋಡಿದ್ರೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಅನ್ಸಿಬಿಟ್ಟಿದೆಯಾ ಅದು ನೋಡಿ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂತದ್ದು ಆಯಾ ಕಾಲಕ್ಕೆ ತಕ್ಕ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರ ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ ಮುಖ್ಯಮಂತ್ರಿ ಆದರು ಆ ಸಂದರ್ಭ ಹಾಗೆ ಬಂತು ಯಸ್ ಯಡಿಯೂರಪ್ಪನವರು ಅವರು ತಂದಂತಹ ಸರ್ಕಾರ ಇದು ಅವರು ಕಷ್ಟಪಟ್ಟು ವ್ಯವಹರಿಸಿ ತಂದಂತಹ ಸರ್ಕಾರ ಇದು ಅವರು ನಾನಾ ತರಹದ ತರಹೇವಾರಿ ಸರ್ಕಸ್ ಅನ್ನ ಮಾಡಿದ್ದಾರೆ ಂಥ ಸರ್ಕಾರ ಹಾಗಾಗಿ ಕಳೆದ ಚುನಾವಣೆಯಲ್ಲೂ ಅವರ ನೇತೃತ್ವದಲ್ಲೇ ಅವರು ಬಿ ಜೆ ಪಿಗೆದೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಆನಂತರ ಅವರು ಆ ನಂಬರ್ ಬರಲಿಲ್ಲ ಅವರಿಗೆ ರಿಕ್ವೈರ್ಡ್ ನಂಬರ್ ಬಂದಿಲ್ಲ ಆದರೆ ಎರಡು ವರ್ಷಗಳ ನಂತರ ಪರೋಕ್ಷವಾಗಿ ಅವರು ಬೇರೆ ಬೇರೆ ಮಾರ್ಗಗಳ ಮೂಲಕ ಸರ್ಕಾರ ರಚನೆ ಮಾಡಿದ್ರು ಅವರು ಅಂದ್ಕೊಂಡಿದ್ರು ನಾನು ಕೊನೆಯವರೆಗೂ ನಾನು ಇರ್ತೀನಿ ಅಂತ ಇಲ್ಲ ಕೊನೆವರೆಗೂ ಮಾಡೋಕ್ಕಾಗಿಲ್ಲ ಅವರಿಗೆ ಎರಡು ವರ್ಷ ಒಂದೂವರೆ ವರ್ಷ ಇರುವಾಗಲೇ ಅವ್ರನ್ನ ಅಧಿಕಾರದಿಂದ ಅವರು ಕೆಳಗಿಳಿಬೇಕಾಯಿತು ಬೊಮ್ಮಾಯಿ ಅವರಿಗೆ ಅಚಾನಕ್ಕಾಗಿ ಸಿಕ್ಬಿಡ್ತು ಯಶ್ ಅದಕ್ಕೆ ಆ ಲೆಕ್ಕಾಚಾರಗಳೇ ಬೇರೆ ಇತ್ತು ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಮುಂದಿನ ಚುನಾವಣೆ ನಂತರ ಗೊತ್ತು ಯಾರನ್ನ ಯಾರಿಗೇನು ಅವಕಾಶ ಸಿಗುತ್ತೆ ಅಂತ ಆವತ್ತಿನ ಸಂದರ್ಭದಲ್ಲಿ ಪಕ್ಷಕ್ಕೆ ಏನು ಅನಿವಾರ್ಯತೆ ಬರುತ್ತೆ ಆವತ್ತಿನ ಸಂದರ್ಭದಲ್ಲಿ ಲೆಕ್ಕಾಚಾರ ಏನಿರುತ್ತೆ ಅದರ ಮೇಲೆ ಮುಂದಿನ ಅಭ್ಯರ್ಥಿಗಳು ಆಯ್ಕೆ ಆಗುತ್ತೆ ಎಲ್ಲರೂ ಆಸೆ ಇಟ್ಕೊಂಡಿರ್ತಾರೆ ಕೊನೆವರೆಗೂ ಕೂಡ ನನಗೆ ಈಗ ತಪ್ತಲ್ವಾ ಮುಂದಿನ ಸಾರಿ ನನಗೆ ಸಿಗ್ಬೋದು ಆ ಧ್ವನಿ ನಾವು ಜಗದೀಶ್ ಶೆಟ್ಟರ್ ಮಾತಲ್ಲಿ ಕೇಳ್ತೇವೆ ಅನ್ನೋದನ್ನ ಆ ಡೆಫಿನಿಷನ್ ತರ विस्तारा न्यूज निखरा जनपर